ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಇದೊಂದು ಉದ್ಯೋಗ ಮಾಹಿತಿಯಾಗಿದೆ ಸ್ನೇಹಿತರೆ. ಸೊ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಿಮಗೆ ವಾಣಿಜ್ಯ ಪರಿವೀಕ್ಷಕರ ತೆರಿಗೆ ಪರಿವೀಕ್ಷಕರು ಅನ್ನೋ ಹುದ್ದೆಗಳಿಗೆ ಈಗ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಯಾವುದು, ಮತ್ತು ಕೊನೆ ದಿನಾಂಕ ಯಾವುದು, ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಇಷ್ಟೇ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಹಾಗೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಈಗ ಅದು ನೋಟಿಫಿಕೇಶನಲ್ಲಿ ಏನೇನಿದೆ ಡೀಟೇಲ್ಸ್ ಈಗ ನೋಡೋಣ. ನೋಡಿ, ಇದು ಅಧಿಕೃತ ಅಧಿಸೂಚನೆಯಾಗಿದೆ ಸ್ನೇಹಿತರೆ. ಇದು ಕರ್ನಾಟಕ ಲೋಕಸೇವಾ ಇಲಾಖೆಯಿಂದ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಅಧಿಸೂಚನೆಯಾಗಿದೆ. ಇದು 28/8 ಅಂದರೆ ಇದೇ ಆಗಸ್ಟ್ನ 28ನೇ ತಾರೀಕು ಇದು ಅಧಿಸೂಚನೆಯಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಈ ಹುದ್ದೆಗಳು ಯಾವ್ದ್ಯಾವುದು ಅಂತ. ನೋಡಿ, ಇಲ್ಲಿ ನೋಡಿ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಯಾವ್ದ್ಯಾವುದು ಹುದ್ದೆಗಳು ನೋಡಿ. ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅನ್ನೋ ಹುದ್ದೆಗಳು, ಅದು ಎಷ್ಟು ಹುದ್ದೆಗಳು ಅಂತಂದರೆ 230 ಹುದ್ದೆಗಳು ಈಗ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಅವ್ರು ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಇದು ಗ್ರೂಪ್ ಸಿ ಹುದ್ದೆಗಳಾಗಿದೆ ಸ್ನೇಹಿತರೆ. ಸೊ ಉಳಿಕೆ ಮೂಲ ವೃಂದದ ಗ್ರೂಪ್ ಸಿ ಹುದ್ದೆಗಳಾಗಿರ್ತಕ್ಕಂಥದ್ದು. ಈ ಅರ್ಜಿನ ಸಲ್ಲಿಸೋದಕ್ಕೆ ನೋಡಿ, ಪ್ರಾರಂಭ ದಿನಾಂಕ ಬಂದು 1 ಸೆಪ್ಟೆಂಬರ್, ಅಂದರೆ ಮುಂದಿನ ತಿಂಗಳು 1ನೇ ತಾರೀಕು ನಿಮಗೆ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಕೊನೆ ದಿನಾಂಕ ಬಂದು 30 ಸೆಪ್ಟೆಂಬರ್ ತನಕ ನಿಮಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ಪರೀಕ್ಷೆ ದಿನಾಂಕವನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ಗೊಂದಲ ಇರೋದಿಲ್ಲ. ನೋಡಿ, ಪರೀಕ್ಷೆ ದಿನಾಂಕ ಯಾವುದು ಅಂತಂದರೆ, ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಇದು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅದು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಯಾರ್ಯಾರು ಓದಿರೋದಿಲ್ವೋ ಅಂಥವ್ರಿಗೆ ಇದು ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ. ಅದು 4ನೇ ತಾರೀಕು ಸೆಪ್ಟೆಂಬರ್ ಅಲ್ಲ ನವೆಂಬರ್, ನವೆಂಬರ್ 4ನೇ ತಾರೀಕು ಇರುತ್ತೆ. ಹಾಗೆ ಮೇಯ್ನ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅದು ಬಂದು 5ನೇ ತಾರೀಕು ನವೆಂಬರ್. ಸೊ ನವೆಂಬರ್ನಲ್ಲಿ ನಿಮಗೆ ಪರೀಕ್ಷೆ ಇರುತ್ತೆ. ಸೊ ಅಲ್ಲಿ ತನಕ ನೀವು ತಯಾರಿಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ, ಹಾಗಾದರೆ ಇನ್ನು ಮುಂದೆ ಏನೇನಿದೆ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಸೊ ಇದು ತುಂಬ ದೀರ್ಘವಾಗಿ ಕೊಟ್ಟಿರೋದ್ರಿಂದ ಕಾಲಾವಕಾಶ ಹಿಡಿಯುತ್ತೆ ಸ್ನೇಹಿತರೆ. ನಾನು ಈ PDF ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಹೋಗಿ ಡೀಟೇಲಾಗಿ ನೋಡ್ಕೋಬೋದು. ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ, ಹಾಗೆ ನಾನು ವೆಬ್ಸೈಟ್ ಅಡ್ರೆಸ್ನು ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ನ ನೀವು ಯಾವ್ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನೀವು ಇಷ್ಟು ಮುಖಾಂತರ ನೀವು ಕಟ್ಟಬೇಕಾಗುತ್ತೆ. ಅಂದರೆ ಯಾವುದೇ ಚಲನ ಇಲ್ಲಿ ಜನರೇಟ್ ಆಗೋದಿಲ್ಲ. ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ UPI ಮೂಲಕ ನೀವು ಅಪ್ಲಿಕೇಶನ್ ಫೀಸನ್ನು ನೀವು ಕಟ್ಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಆಗಿರುತ್ತೆ. ಹಾಗೆ ಪ್ರವರ್ಗ 2A 2B 3A 3B ಇವ್ರಿಗೆ 300 ರೂಪಾಯಿ ಆಗಿರುತ್ತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಆಗಿರುತ್ತೆ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ನೋಡಿ, ಅರ್ಜಿ ಶುಲ್ಕದಿಂದ ಈಗ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಶುಲ್ಕವನ್ನು ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಹಾಗೂ ನೋಡಿ, ಮಾಜಿ ಸೈನಿಕರು ಮತ್ತು ಪ್ರವರ್ಗ 1 2A 2B 3A 3B ಇವ್ರಗಳಿಗೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿರ್ತಕ್ಕಂಥದ್ದು. ಆಯ್ಕೆ ವಿಧಾನ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಪತ್ರಿಕೆ 1 ನಿಮಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಇರುತ್ತೆ, ಅದರಲ್ಲಿ ಏನೇನಿರುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಕೆಳಗಡೆ ಕೊಟ್ಟಿದ್ದಾರೆ. ನೋಡಿ, ಸೊ ನೀವು ಡೀಟೇಲ್ ಆಗಿ ನೋಡ್ಕೋಬೋದು PDFನಲ್ಲಿ. ಗರಿಷ್ಠ ಅಂಕಗಳು ನೋಡಿ, 100 ಅಂಕಗಳಿಗಿರುತ್ತೆ ಇದು. ಅದು 1.5 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಸೊ ಪತ್ರಿಕೆ 1 ಇದು ಸ್ನೇಹಿತರೆ. ಹಾಗೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದಿಷ್ಟು ಬಗ್ಗೆ ಪರೀಕ್ಷೆ ಇರುತ್ತೆ. ಇದು ನಿಮಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದು 100 ಅಂಕಗಳಿಗೆ ಇರುತ್ತೆ, ಆದರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೊ ಯಾವುದಕ್ಕೆ ಎಷ್ಟೆಷ್ಟು ಅಂಕಗಳು ಅಂತ ಇಲ್ಲೇ ಕೊಟ್ಟಿದ್ದಾರೆ. ನೋಡಿ, ಮುಖ್ಯವಾಗಿ ಇದಕ್ಕೆ ವಿದ್ಯಾರ್ಹತೆ ಏನು, ಅಂದರೆ ಯಾರ್ಯಾರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸು. ನೀವು ಇದನ್ನು ಮಿಸ್ ಮಾಡದೆ ನೋಡಬೇಕು, ಯಾಕಂದರೆ ಎಲ್ಲರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಈ ಕ್ವಾಲಿಫಿಕೇಶನ್ ಇರೋರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಶುಡ್ ಹ್ಯಾವ್ ಅಬ್ಟೈನ್ಡ್ ಎ ಡಿಗ್ರಿ ಆಫ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ವಿತ್ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ನೋಡಿ, ಮ್ಯಾಥಮೆಟಿಕ್ಸ್ ಮತ್ತು ಎಕನಾಮಿಕ್ಸ್ ಓದಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಡಿಗ್ರಿನಲ್ಲಿ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಆರ್ ಇನ್ ಕಾಮರ್ಸ್ ಆರ್ ಶುಡ್ ಪಾಸಸ್ ಎ ಕ್ವಾಲಿಫಿಕೇಶನ್ ಡಿಕ್ಲೇರ್ಡ್ ಬೈ ದಿ ಗೌರ್ಮೆಂಟ್ ಟು ಬಿ ಈಕ್ವಲೆಂಟ್ ಟು ಸಚ್ ಡಿಗ್ರಿ. ಇದಕ್ಕೆ
ಈಕ್ವಲೆಂಟ್ ಆಗಿರ್ತಕ್ಕಂಥದ್ದು, ಅಂದರೆ ಕಾಮರ್ಸ್ ಮಾಡಿರೋರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಎಕನಾಮಿಕ್ಸು ಮ್ಯಾಥಮೆಟಿಕ್ಸ್ ಓದಿರ್ತಕ್ಕಂಥವ್ರು ಡಿಗ್ರಿನಲ್ಲಿ ಮತ್ತು ಕಾಮರ್ಸ್ ಮಾಡಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅದು ಬಿಟ್ಟರೆ ಬೇರೆ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಸೊ ವಯೋಮಿತಿ ಇಲ್ಲಿ ಕೊಟ್ಟಿರೋ ಹಾಗೆ ನೀವು ನೋಡಬೇಕಾದ್ರೆ ನೋಡಿ, ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 35 ವರ್ಷಗಳಾಗಿರುತ್ತೆ. ಆದರೆ ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷಗಳಿರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 40 ವರ್ಷಗಳ ತನಕ ವಯೋಮಿತಿ ಇರುತ್ತೆ. ಅಲ್ಲಿ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ಇದು PDFನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇದು ಮೀಸಲಾತಿ, ಇದು ಪರಿಶಿಷ್ಟ ಜಾತಿಯವ್ರಿಗೆ ಮತ್ತು ಪರಿಶಿಷ್ಟ ಪಂಗಡ, ಪ್ರವರ್ಗ 1 2A 2B 3A 3B ಈ ಥರ ಕೊಟ್ಟಿರ್ತಾರೆ ಅವ್ರಿಗೆ ನೋಡಿ. ಈ ಥರ ಮತ್ತು ಇತರ ಅಭ್ಯರ್ಥಿಗಳಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು, ಮಹಿಳೆಯರಿಗೆ ಎಷ್ಟು ಹುದ್ದೆಗಳಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟು, ಮಾಜಿ ಸೈನಿಕರಿಗೆ ಎಷ್ಟು, ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು, ಇದು ಅಂಗವಿಕಲ ಅಭ್ಯರ್ಥಿಗಳಿಗೆ, ಇದು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ, ಮತ್ತು ಇದು ತೃತೀಯ ಲಿಂಗಿ ಲಿಂಗ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಒಟ್ಟು ಹುದ್ದೆಗಳು ಎಷ್ಟೆಷ್ಟಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಟೋಟಲ್ ಆಗಿ ನೀವು ಕೆಳಗಡೆ ನೋಡ್ಕೋಬೋದು 200 ಹುದ್ದೆಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡಿ. ಟೋಟಲ್ ಆಗಿ 230 ಹುದ್ದೆಗಳು, ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ಸೊ ಈ ನೋಟಿಫಿಕೇಶನಲ್ಲಿ ಇಷ್ಟು ಈಗ ಮುಖ್ಯವಾದಂಥ ಮಾಹಿತಿಗಳಾಗಿದೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಈ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಾನು ಈ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಂಡು ನೀವು ಡೀಟೇಲ್ಸ್ನ ತಿಳ್ಕೊಬೋದು ಸ್ನೇಹಿತರೆ. ಸೊ ತಡ ಮಾಡಬೇಡಿ, ಕೊನೆ ದಿನಾಂಕ ತನಕ ವೇಟ್ ಮಾಡಬೇಡಿ. ಆದಷ್ಟು ಬೇಗ ನೀವು 1ನೇ ತಾರೀಕಿಂದನೇ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ, ಈ ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರು. ಸೊ ಮತ್ತೆ ಮುಂದಿನ ವಿಡಿಯೋಲ್ಲಿ ನಾನು ನಿಮ್ಮ ಭೇಟಿ ಮಾಡ್ತೇನೆ. ನಮಸ್ಕಾರ.